ಎಲ್ರಿಗೂ ನಮಸ್ಕಾರ ನಾವು ಮಾಸ್ಟರ್ ಬೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಇದಕ್ಕೆ ಸಂಬಂಧಿಸಿದ ಒಂದೆರಡು ದೈಹಿಕ ವಿಚಾರಗಳನ್ನು ಹೇಳ್ಬೇಕು ನಿಮ್ಗೆ ಆ ಈಗ ಆಕರ್ಷಣೆ ಮೂಡಿದ ತಕ್ಷಣ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ಹಿಂದೆ ತಿಳ್ಕೊಂಡಿದ್ವಿ ಈ ನಮ್ಮ ದೇಹದಲ್ಲಿ ಈಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸೂಚನೆಗಳು ರಾಸಾಯನಿಕಗಳ ಮೂಲಕ ಹೋಗುತ್ತೆ ನೂರಾರು ತರದ ರಾಸಾಯನಿಕಗಳು ಇರುತ್ತೆ ಮಿದುಳಿನಿಂದ ಬೇರೆ ಬೇರೆ ರಾಸಾಯನಿಕಗಳ ಮೂಲಕ ಹೃದಯಕ್ಕೆ ಸೂಚನೆ ಬರುತ್ತೆ ಲೈಂಗಿಕ ಆಕರ್ಷಣೆ ಮೂಡಿದೆ ಅಂತ ಆ ಆವಾಗ ಹೃದಯ ಲೈಂಗಿಕ ಅಂಗಾಂಗಗಳಿಗೆ ಹೆಚ್ಚಿನ ರಕ್ತವನ್ನು ಕಳಿಸುವುದ ವ್ಯವಸ್ಥೆ ಮಾಡುತ್ತೆ ಸೊ ಅಲ್ಲಿ ಪಂಪಿಂಗ್ ಜಾಸ್ತಿ ಆಗುತ್ತೆ ಆಯ ಆಯ ಪಾರ್ಟ್ಗಳಿಗೆ ಮಾತ್ರ ಆ ನಿಮ್ಮ ತೊಡೆಯ ಸುತ್ತಮುತ್ತಲಿನ ಭಾಗಗಳಿಗೆ ಮುಖಕ್ಕೆ ಆಮೇಲೆ ಹೆಣ್ಣು ಎದೆಯ ಭಾಗಗಳಿಗೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಸೊ ಹಾಗಾದ ತಕ್ಷಣ ಅಲ್ಲಿ ಸ್ವಲ್ಪ ಬಿಗಿತಾ ಮುಡುತ್ತೆ ಇದು ಬಹಳ ಸಹಜವಾದ್ದು ಆ ಹೆಣ್ಣು ಮಕ್ಕಳಲ್ಲಿ ವಜೈನ ಅಂತ ಹೇಳಿದ್ನಲ್ಲ ಅದರಲ್ಲಿ ಸ್ವಲ್ಪ ಅದು ಹೆವಿ ಅನ್ಸ್ದಂಗೆ ದಪ್ಪ ಅದು ಸಹಜವಾದ್ದು ಆಮೇಲೆ ಅದರಲ್ಲಿ ಒಂದು ಬಹಳ ಸಂವೇದನಾಶೀಲ ಅಂಗ ಇರುತ್ತೆ ಅದನ್ನ ಕ್ಲಿಟೋರಿಯಸ್ ಚಂದ್ರನಾಡಿ ಅಂತಾರೆ ಒಂದು ಸಣ್ಣ ಗೋಧಿ ಕಾಳ ತರ ಇರುತ್ತೆ ಅದು ಸೊ ಅದು ಹೆಚ್ಚು ಸಂವೇದನಾಶೀಲ ಆಗುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಸೊ ಇವೆಲ್ಲ ಬಹಳ ಸಹಜವಾದ್ದು ಇನ್ನು ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಆ ಲೈಂಗಿಕ ಅಂಗಾಂಗಗಳ ಕಡೆಗೆ ರಕ್ತ ಸಂಚಲನೆ ಜಾಸ್ತಿ ಆದಾಗ ಆ ಪೀನಸ್ ಗಟ್ಟಿ ಆದಾಗ ಅನ್ಸುತ್ತೆ ಅಲ್ಲಿ ಏನ್ ಬದಲಾವಣೆಗಳಾಗುತ್ತೆ ಅಂದ್ರೆ ಈ ಪೀನಸ್ಸಿನ ಸುತ್ತ ಒಂದು ಸ್ಪಾಂಜಿ ಟಿಶ್ಯೂ ಇರುತ್ತೆ ಒಂದು ಸ್ಪಂಜಿನಂತಹ ಜೀವಕೋಶಗಳ ಪದರ ಇರುತ್ತೆ ಆ ಪದರದಲ್ಲಿ ರಕ್ತ ಸಂಗ್ರಹವಾಗುತ್ತೆ ಸೊ ಹಾಗಾಗಿ ಅಲ್ಲಿ ಉಬ್ಬುತ್ತೆ ಆದ್ರೆ ಈ ರಕ್ತ ಸಹಜವಾಗಿ ಪರಿಚಲನೆ ಆಗ್ಬೇಕಾದ್ರೆ ಒಮ್ಮೆ ಆಯಾಯ ಅಂಗಾಂಗಗಳಲ್ಲಿ ಅದು ವಾಪಸ್ ಹೃದಯಕ್ಕೆ ಹೋಗುತ್ತೆ ಆದರೆ ಈ ತರದ ಆಕರ್ಷಣೆ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ರಾಸಾಯನಿಕ ಸೃಷ್ಟಿಯಾಗಿ ದೇಹದಲ್ಲಿ ಅದು ಪೀನಸ್ನಿಂದ ರಕ್ತ ಮತ್ತೆ ಹೃದಯದ ಕಡೆಗೆ ವಾಪಸ್ಸು ಹೋಗದಂತೆ ಸಾಕಷ್ಟು ಕಾಲ ತಡೆಯುತ್ತೆ ಹಾಗಾಗಿ ಅದು ಉದ್ರೇಕ ಇರೆಕ್ಷನ್ ಅಂತಾರಲ್ಲ ಅದು ಹಾಗೇ ಇರುತ್ತೆ ಒಮ್ಮೆ ನಿಮಗೆ ಸ್ಖಲನ ಇಜಾಕ್ಯುಲೇಷನ್ ಆದ ಮೇಲೆ ಮತ್ತೊಂದು ರೀತಿಯ ಕೆಮಿಕಲ್ ಬಿಡುಗಡೆ ಆಗಿ ರಕ್ತ ಮತ್ತೆ ಸಹಜವಾಗಿ ಹೃದಯದ ಕಡೆಗೆ ಹಿಂದೆ ಹರಿಯೋಕ್ಕೆ ಶುರುವಾಗುತ್ತೆ ಆವಾಗ ನಿಮ್ಮ ಪಿನಸ್ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಸೊ ಇದು ಸಹಜವಾಗಿ ಆಗುವ ಬದಲಾವಣೆಯ ಒಂದು ವೈಜ್ಞಾನಿಕ ವಿವರಣೆ ಆ ಇಲ್ಲಿ ಇನ್ನೊಂದು ಅಂಶ ಹೇಳ್ಬೇಕು ನಿಮಗೆ ಈಗ ನಾನು ಹೆಣ್ಣು ಮಕ್ಕಳಲ್ಲಿ ಆ ಅಂಡಾಣು ಓವಮ್ ಅಂತ ಹೇಳಿದ್ನಲ್ಲ ಅದನ್ನ ಮುಟ್ಟು ಅನ್ನೋ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೇನೆ ಅದು ತಿಂಗಳಿಗೆ ಒಂದು ಬಿಡುಗಡೆ ಆಗುತ್ತೆ ಆದರೆ ಪುರುಷರಲ್ಲಿ ಗಂಡು ಮಕ್ಕಳಲ್ಲಿ ಆ ಥರ ಅಲ್ಲ ಒಮ್ಮೆ ಇಜಾಕ್ಯುಲೇಷನ್ ಆದ್ರೆ ಅಲ್ಲಿ ಕೋಟ್ಯಂತರ ವಿರ್ಯಾನುಗಳು ಅಂದ್ರೆ ಸ್ಪರ್ಮ್ ಇರುತ್ತೆ ಅಲ್ಲಿ ಆ ಥರದ್ದು ಯಾಕೆ ಅಗತ್ಯ ಇರುತ್ತೆ ಅಂತಂದ್ರೆ ಮೊದಲನೆಯದಾಗಿ ಇದು ಗಂಡಿನ ಲೈಂಗಿಕ ಅಂಗಾಂಗದಿಂದ ಹೆಣ್ಣಿನ ಗರ್ಭಾಶಯದ ಒಳಗೆ ಹೋಗ್ಬೇಕಾಗತ್ತೆ ಸಾಕಷ್ಟು ದಾರಿಯನ್ನ ಹಾದು ಹೋಗ್ಬೇಕಾಗತ್ತೆ ಸೊ ಈ ತರದ ಸ್ಪರ್ಮಗಳಿಗೆ ಜೀವಿತದ ಅವಧಿ ಬಹಳ ಕಡಿಮೆ ಇರುತ್ತೆ ಹಾಗೆ ಒಮ್ಮೆ ಇಜಾಕ್ಯುಲೇಷನ್ ಆದಾಗ ಕೋಟ್ಯಾಂತರ ಸ್ಪರ್ಮಗಳಿರುತ್ತೆ ಅದರಲ್ಲಿ ಅದು ಎಲ್ಲವೂ ಹೋಗಿ ಒಳಗಡೆ ಒಂದೇ ಒಂದು ಸ್ಪರ್ಮ್ ಕೊನೆಗೆ ಆ ಓವಮ್ಮನ್ನ ಮೀಟ್ ಮಾಡತ್ತೆ ಅಲ್ಲಿ ಅದು ಮುಂದೆ ಜೈಗೋಟ್ ಆಗತ್ತೆ ಅಂತ ಹಿಂದೆ ಹೇಳಿದ್ದೆ ನಾನು ಈ ಹೆಣ್ಣಿನ ಲೈಂಗಿಕ ಅಂಗಾಂಗಗಳು ಹೊರಗಡೆ ಇದ್ರು ಗರ್ಭಾಶಯ ಬಹಳ ಒಳಗಡೆ ಇರೋದ್ರಿಂದ ಅಲ್ಲಿಯವರೆಗೆ ಸಮ್ಮನನ್ನ ಚಿಮ್ಮಿಸಬೇಕಾಗತ್ತೆ ಹಾಗಾಗಿ ಗಂಡು ಮಕ್ಕಳಿಗೆ ಒಂದು ಪಿಚುಕಾರಿಯಂತೆ ಸೆಮ್ಮನ್ನು ಹೊರಗಡೆ ಹೋದ ಅನುಭವ ಆಗತ್ತೆ ಇದು ಬಹಳ ಸಹಜವಾದದ್ದು ನೀವು ಮೊದಲನೇ ಸಾರಿ ಆ ಥರ ಆದಾಗ ಆ ಕೆಲವರಿಗೆ ನಿದ್ದೆಗಣ್ಣಿನಲ್ಲಿ ಆಗಬಹುದು ಇದನ್ನು ಮುಂದೆ ಹೇಳ್ತೀನಿ ಅಥವಾ ಸಹಜವಾಗಿ ನೀವು ಸ್ಪರ್ಶ ಮಾಡ್ಕೊಳ್ತಾ ಹೋದಾಗ ಆಗ್ಬಹುದು ಸೊ ಇದ್ರ ಬಗ್ಗೆ ಏನು ಭಯ ಪಡಬೇಕಾಗಿಲ್ಲ ಇನ್ನೊಂದು ವಿಷಯ ಅಂತ ಅಂದ್ರೆ ಹೀಗೆ ಒಮ್ಮೆ ಇಡೀ ಲೈಂಗಿಕ ಒಂದು ಕ್ರಿಯೆ ಅಂದ್ರೆ ಇದು ಪ್ರೋಸೆಸ್ ಇರುತ್ತಲ್ಲ ಆ ಇದರಲ್ಲಿ ಹೃದಯ ಆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಜೋರಾಗಿ ಹೊಡ್ಕೊಳ್ಳುತ್ತೆ ಹಾಗಾಗಿ ಮೈ ಬೆವರ್ಬಹುದು ಆಮೇಲೆ ಸ್ವಲ್ಪ ಸುಸ್ತಾದಂಗ ಅನಿಸ್ಬೋದು ದೇಹ ದಣಿಬಹುದು ಆಮೇಲೆ ಇದೆಲ್ಲವೂ ಮುಗಿದ ಮೇಲೆ ನಿದ್ದೆ ಬಂದಾಗೆ ಅನಿಸ್ಬೋದು ಇವೆಲ್ಲವೂ ಬಹಳ ಸಹಜವಾದ ದೇಹದ ಪ್ರತಿಕ್ರಿಯೆಗಳು ನನಗೆ ಸುಸ್ತಾಗ್ತಾ ಇದೆ ಅಥವಾ ನನ್ನಿಂದ ಏನೋ ಹೋಗ್ಬಿಟ್ಟಿದೆ ಇದರಿಂದ ನಾನು ವೀಕ್ ಆಗಿಬಿಡ್ತೀನಿ ಅನ್ನುವ ಯಾವುದೇ ತಪ್ಪು ಕಲ್ಪನೆಗಳಲ್ಲಿ ಇರುವುದು ಬೇಡ ಆಕರ್ಷಣೆಗೆ ಒಳಗಾದ ದೇಹ ಎಲ್ಲ ಸಂದರ್ಭಗಳಲ್ಲಿ ಪ್ರತಿಕ್ರಿಯೆ ತೋರಿಸುವ ಒಂದು ಸಹಜವಾದ ಸೈಕಲ್ ಇದು ಒಂದು ಚಕ್ರ ಇದು ಆ ಆದರೆ ಈ ಈ ತರದ ಒಂದು ಮಸ್ಟರ್ಬೇಷನ್ ಇದೆಯಲ್ವಾ ನಮ್ಮನ್ನು ನಾವು ಸ್ಪರ್ಶಿಸಿ ಸುಖ ಪಡ್ಕೊಳ್ಬಹುದು ಇದಕ್ಕೆ ಸಂಬಂಧಿಸಿದಂಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ ಇದು ಒಂದು ಚಟ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ಅದು ಯಾವಾಗ ನಿಮಗೆ ನಿಜವಾಗಿ ಚಟ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ ಆದ್ರೆ ಮುಂದಿನ ಕೆಲವು ವಿಡಿಯೋಗಳಲ್ಲಿ ಇದರ ಸುತ್ತಮುತ್ತ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ವೈಜ್ಞಾನಿಕವಾದ ವಿಷಯಗಳನ್ನು ಸರಳವಾಗಿ ಆದರೆ ಬಹಳ ಆತ್ಮೀಯವಾಗಿ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು